चाणक्य नीति चाणक्यरवरिंदा रचिसलाद ಒಂದು ನೀತಿ ಗ್ರಂಥವಾಗಿದೆ। ಇದರಲ್ಲಿ ಜೀವನವನ್ನ ಸುಖಮಯ ಮತ್ತು ಸಫಲವನ್ನಾಗಿಸಲು ಕೆಲವು ಉಪಯೋಗಕಾರಿ ವಿಷಯಗಳನ್ನು ತಿಳಿಸಿದ್ದಾರೆ। ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ YouTube ಚಾನೆಲ್ ಗೆ ಸ್ವಾಗತ। ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಲೈಫ್ ನಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ। ಸ್ನೇಹಿತರೆ, ಒಂದು ವೇಳೆ ನಿಮಗೆ ಏನಾದರೂ ಇಂತ ಹುಡುಗಿಯರು ಸಿಕ್ಕರೆ ತಕ್ಷಣ ನೀವು ಮದುವೆ ಆಗಬೇಕು। ಸ್ನೇಹಿತರೆ, ಮದುವೆ ವಿಷಯದಲ್ಲಿ ಎಲ್ಲರೂ ಚಿಂತೆಯಲ್ಲಿ ಇರ್ತಾರೆ। ವಿಶೇಷವಾಗಿ ಹುಡುಗರು ತುಂಬಾನೇ ಕನ್ಫ್ಯೂಸ್ ಆಗಿರ್ತಾರೆ। ಹುಡುಗರು ಈ ರೀತಿ ಯೋಚನೆ ಮಾಡುತ್ತಾರೆ, ನಾವು ಮದುವೆ ಆಗುವಂತ ಹುಡುಗಿಯರು ಒಳ್ಳೆಯವರು ಇರ್ತಾರೆ, ಅವರೊಂದಿಗೆ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತಾ ಅಂತ ಯೋಚಿಸ್ತಾ ಇರ್ತಾರೆ। ಇಂತ ಹಲವಾರು ರೀತಿಯ ವಿಷಯಗಳು ವಿವಾಹದ ಸಮಯದಲ್ಲಿ ನಮ್ಮ ಚಿಂತೆಗಳನ್ನು ಹೆಚ್ಚಿಸುತ್ತವೆ। ಸ್ನೇಹಿತರೆ, ಇಲ್ಲಿ ಶಾಸ್ತ್ರಗಳಲ್ಲಾಗಲಿ ಚಾಣಕ್ಯ ನೀತಿಯಲ್ಲಾಗಲಿ ಯೋಗ್ಯ ವ್ಯಕ್ತಿಗಳನ್ನು ಮದುವೆಯಾಗಬೇಕಂತ ತಿಳಿಸಿದ್ದಾರೆ। ಇಲ್ಲವಾದರೆ ನೀವು ಜೀವನ ನೋಡಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುವ ಸ್ಥಿತಿ ಬರಬಹುದು। ಹಾಗಾಗಿ ಸ್ನೇಹಿತರೆ, ಇಂಥ ಸ್ಥಿತಿಯಲ್ಲಿ ಜನರ ಟೆನ್ಷನ್ ಕೂಡ ಹೆಚ್ಚಾಗಿಬಿಡತ್ತೆ। ಇಲ್ಲಿ ನಾವು ಮದುವೆಯಾಗುತ್ತಿರುವಂಥ ವ್ಯಕ್ತಿಗಳು ಸರಿಯಾಗಿದ್ದಾರಾ ಇಲ್ವಾ ಅನ್ನೋ ಟೆನ್ಷನ್ ಜಾಸ್ತಿ ಆಗಿಬಿಡತ್ತೆ। ಸ್ನೇಹಿತರೆ, ಇವುಗಳ ಉತ್ತರ ನಮ್ಮ ಬಳಿ ಅಂತೂ ಇಲ್ಲ, ಆದರೆ ಶಾಸ್ತ್ರಗಳಲ್ಲಿ ಯಾವ ರೀತಿಯ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ ಅಂದರೆ ಇವುಗಳ ಅನುಸಾರವಾಗಿ ನಿಮಗೆ ಏನಾದರೂ ಹುಡುಗಿಯರು ಸಿಕ್ಕರೆ ಅವರನ್ನು ಮದುವೆಯಾಗಲು ನೀವು ಎಂದಿಗೂ ತಡ ಮಾಡಬಾರ್ದು। ಹಾಗಾದರೆ ಬನ್ನಿ, ಇವತ್ತನೇ ವಿಡಿಯೋದಲ್ಲಿ ವಿವಾಹಕ್ಕೆ ಯೋಗ್ಯವಿರುವಂತಹ ಕನ್ಯೆಯರಲ್ಲಿ ಯಾವ ಯಾವ ರೀತಿಯ ಗುಣಗಳಿರುತ್ತವೆ ಅನ್ನೋದ್ರ ಬಗ್ಗೆ ತಿಳಿಯೋಣ। ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಕರೆತರಲು ನೀವು ಇಷ್ಟಪಡೋದಾದರೆ ಭಕ್ತಿಯಿಂದ ಒಂದು ಬಾರಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ। ಹಾಗೆ ತಾಯಿ ಲಕ್ಷ್ಮೀದೇವಿಗೋಸ್ಕರ ಒಂದು ಲೈಕನ್ನು ನೀಡಿರಿ। ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗಡೆ ಇರೋ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಕಡೆ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ। ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು, ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ। ಸ್ನೇಹಿತರೆ, ನಂಬರ್ ಒನ್, ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳಿದ್ದಾರೆ, ಒಂದು ವೇಳೆ ಹುಡುಗಿಯರಿಗೆ ಮಾಡಲು ಉದ್ಯೋಗ ಇಲ್ಲ ಅಂದರೂ ಪರವಾಗಿಲ್ಲ, ಅವರಿಗೆ ಮನೆಯ ಮತ್ತು ಸಮಾಜದ ಬಗ್ಗೆ ತಿಳುವಳಿಕೆ ಇದ್ದರೆ ಇದು ತುಂಬಾ ಒಳ್ಳೆಯ ವಿಷಯವಾಗಿರುತ್ತೆ। ಇಂಥ ಮಹಿಳೆಯರು ತುಂಬಾ ಜಾಗರೂಕರಾಗಿದ್ದು ಮನೆಯ ಪರಿವಾರದ ಕುಟುಂಬದ ಮಾನ ಸನ್ಮಾನವನ್ನು ಹೆಚ್ಚಿಸುತ್ತಾರೆ। ನಂಬರ್ ಟು, ಸ್ನೇಹಿತರೆ, ಮದುವೆಗಾಗಿ ಮಹಿಳೆಯರಲ್ಲಿ ಈ ಒಂದು ಗುಣ ಖಂಡಿತ ಇರಲೇಬೇಕು, ಎಲ್ಲರಿಗೂ ಇವರು ಸಮಾನ ರೀತಿಯಲ್ಲಿ ಗೌರವವನ್ನು ಕೊಡೋದನ್ನು ಕಲಿತಿರಬೇಕು। ವಯಸ್ಸಿನಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಿರಲಿ ಎಲ್ಲರಿಗೂ ಗೌರವ ನೀಡುವಂಥವರಾಗಿರಬೇಕು। ನಂಬರ್ ತ್ರೀ, ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಗ್ರಂಥದಲ್ಲಿ ಈ ರೀತಿಯೂ ಹೇಳಿದ್ದಾರೆ, ಯಾವ ಮಹಿಳೆಯರು ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಪಾಲಿಸುತ್ತಾರೋ ಅವರು ವಿವಾಹಕ್ಕಾಗಿ ತುಂಬಾ ಶ್ರೇಷ್ಠರಾಗಿರ್ತಾರೆ। ಇಂಥ ಹೆಂಡತಿಯರು ಗಂಡನಿಗಾಗಿ ತಮ್ಮ ಸೌಭಾಗ್ಯವನ್ನು ಹೆಚ್ಚಿಸುತ್ತಾರೆ, ಇವರು ಪೂಜಾ ಪಾಠಗಳಿಂದ ದೇವರ ಕೃಪೆಯನ್ನು ಪಡೆದುಕೊಳ್ತಾರೆ, ಈ ಕಾರಣದಿಂದ ಮನೆಯಲ್ಲಿ ಧನ ಸಂಪತ್ತಿನ ವೃದ್ಧಿಯಾಗುತ್ತದೆ, ಸುಖ ಶಾಂತಿಗಳು ನೆಲೆಸುತ್ತವೆ. ನಂಬರ್ ಫೋರ್, ಸ್ನೇಹಿತರೆ, ಯಾವ ಮಹಿಳೆಯರಲ್ಲಿ ಹಣವನ್ನು ಉಳಿತಾಯ ಮಾಡುವಂಥ ಗುಣ ಇರುತ್ತೋ ಅಂಥವರು ಕುಟುಂಬಕ್ಕಾಗಿ ತುಂಬಾ ಶುಭವಾಗಿರ್ತಾರೆ, ಇವರು ಕುಟುಂಬವನ್ನು ಆರ್ಥಿಕ ತೊಂದರೆಯನ್ನು ಉಳಿಸುವುದರಲ್ಲಿ ತುಂಬಾ ಸಹಾಯಕವಾಗ್ತಾರೆ. ಇಂಥ ಮಹಿಳೆಯರನ್ನು ತಾಯಿ ಲಕ್ಷ್ಮೀದೇವಿಯ ಸ್ವರೂಪ ಅಂತಲೇ ತಿಳಿಯಲಾಗಿದೆ. ನಂಬರ್ ಫೈವ್, ಸ್ನೇಹಿತರೆ, ಯಾವ ಮಹಿಳೆಯರ ಧ್ವನಿಯು ಮಧುರವಾಗಿರುತ್ತೋ, ಯಾವ ಮಹಿಳೆಯರ ಮಾತನ್ನು ಕೇಳಿ ಎಲ್ಲರಿಗೂ ಸಂತೋಷವಾಗುತ್ತೋ ಮನಸ್ಸು ತೃಪ್ತಿ ಆಗುತ್ತೋ ಅಂಥವರು ವಿವಾಹಕ್ಕಾಗಿ ತುಂಬಾ ಶ್ರೇಷ್ಠರಾಗಿರ್ತಾರೆ. ನಂಬರ್ ಸಿಕ್ಸ್, ಆಚಾರ್ಯ ಚಾಣಕ್ಯರು ಈ ರೀತಿಯೂ ಹೇಳ್ತಾರೆ, ಯಾವ ಮಹಿಳೆಯರು ಒಳ್ಳೆಯ ಸಲಹೆಗಾರರಾಗಿರ್ತಾರೋ ಮತ್ತು ಕೆಟ್ಟ ಸಮಯದಲ್ಲಿ ಯಾರು ಧೈರ್ಯವನ್ನು ಕಳೆದುಕೊಳ್ಳೋದಿಲ್ವೋ, ಯಾರು ಸರಿಯಾದ ಸಲಹೆಗಳನ್ನು ನೀಡ್ತಾರೋ ಅಂಥವರನ್ನು ಮದುವೆಯಾಗುವುದು ಗಂಡಸರಿಗಾಗಿ ಒಂದು ಒಳ್ಳೆಯ ಸೌಭಾಗ್ಯವಾಗಿರುತ್ತೆ. ನಂಬರ್ ಸೆವೆನ್, ಯಾವ ಮಹಿಳೆಯರು ತಮ್ಮ ಕುಟುಂಬದ ಬಗ್ಗೆ ಸುರಕ್ಷತಾ ಭಾವನೆಯನ್ನು ಇಟ್ಕೊಳ್ತಾರೋ, ಯಾರು ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತಾರೋ ಅಂಥವರು ಮದುವೆಗಾಗಿ ಉತ್ತಮವರಾಗಿರ್ತಾರೆ. ನಂಬರ್ ಏಯ್ಟ್, ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳಿದ್ದಾರೆ, ಯಾವ ಸ್ತ್ರೀಯರು ತಮ್ಮ ಕುಟುಂಬದ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಾರೋ ಅಂಥವರು ಒಬ್ಬ ಶ್ರೇಷ್ಠ ಸ್ತ್ರೀ ಅಂತ ಕರೆಸಿಕೊಳ್ತಾರೆ. ನಂಬರ್ ನೈನ್, ಯಾವ ಮಹಿಳೆಯರಲ್ಲಿ ಅಹಂಕಾರದ ಭಾವನೆಗಳಿರುವುದಿಲ್ಲವರೋ ಅವರೇ ಶ್ರೇಷ್ಠ ಸ್ತ್ರೀಯರಾಗಿರ್ತಾರೆ. ಯಾರು ತಮಗಿಂತ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾರೋ ಅವರು ಕುಟುಂಬದವರನ್ನು ಯಾವತ್ತಿಗೂ ಖುಷಿಯಾಗಿ ಇಡಿಸ್ತಾರೆ. ಇದಲ್ಲದೆ ಸ್ನೇಹಿತರೆ, ನಂಬರ್ ಟೆನ್ ಯಾವ ರೀತಿ ಇದೆ ಅಂದರೆ, ಯಾವ ಮಹಿಳೆಯರು ಕೆಟ್ಟ ಸ್ಥಿತಿಯಲ್ಲೂ ಸಹ ಕುಟುಂಬವನ್ನು ಬಿಟ್ಟು ದೂರ ಹೋಗೋದಿಲ್ವೋ, ಯಾರು ತಮ್ಮ ಸಾಮರ್ಥ್ಯದ ಅನುಸಾರವಾಗಿ ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾರೋ ಅಂಥವರು ವಿವಾಹಕ್ಕಾಗಿ ತುಂಬಾ ಶುಭ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಸಹ ಮದುವೆಯಾಗಲು ಹೊರಟಿದ್ರೆ ಈ ವಿಶೇಷವಾದ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರುತ್ತವೆ. ಹಾಗಾಗಿ ಈ ಒಂದು ಮಾತನ್ನು ನೆನ್ಪಿಡಿ, ಯಾವಾಗ ನಿಮಗೆ ಇಂಥ ಹುಡುಗಿಯರು ಸಿಗ್ತಾರೋ
ತಕ್ಷಣ ಅವರನ್ನು ಮದುವೆ ಆಗಲು ತಡ ಮಾಡಕ್ಕೆ ಹೋಗಬೇಡಿ, ಇಲ್ಲಿ ನಿಮಗೆ ಒಳ್ಳೆಯದು ಖಂಡಿತ ಆಗುತ್ತೆ. ಸ್ನೇಹಿತರೆ, ಇವು ಆಚಾರ್ಯ ಚಾಣಕ್ಯರ ಕೆಲವು ಅಪರೂಪವಾದ ವಿಷಯಗಳಾಗಿವೆ. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೆ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.